ನಮ್ಮ ಏರಿಯಾ ಹಿಂದಿ ಪಿಕ್ಚರ್ಗಳಿಗೆ ಮುಂಬೈ ಪ್ರಾವಿಡೆನ್ಸ್ ಬರುತ್ತೆ ಅದು, ಆದರೂ ಅವರು ಅವರು ರಿಲೀಸ್ ಮಾಡಲಿಲ್ಲ. ಎಲ್ಲ ಪಿಕ್ಚರಲ್ಲಿ ನಮ್ಮ ಮುಖಾಂತರ ರಿಷ್ಟೆ ನಾತೆ ಆಗಲಿ, ಮೆಹರ್ಬಾನ್ ಆಗಲಿ, ಎಲ್ಲ ಪಿಕ್ಚರಲ್ಲಿ ನಮ್ಮ ಮುಖಾಂತರನೇ ಮಾಡಿದ್ದು ಅವರು. ಇಲ್ಲಿ ಅದಲ್ಲದೇ ಇಲ್ಲಿ ನಮ್ಮ ಕನ್ನಡ ಪಿಕ್ಚರ್ಗಳು ಕೊಡ್ತಾ ಇದ್ರು ಅವರೆಲ್ಲ ಎಲ್ಲ. ಈ ಥರ ಬಾಂಧವ್ಯ ಚೆನ್ನಾಗಿತ್ತು. ನಾವು ಬಿಸ್ನೆಸ್ ಮಾಡೋದು, ಕಳಿಸೋದು, ಸ್ಟೇಟ್ಮೆಂಟ್ ಕಳಿಸೋದು ಮಾಡೋದು, ಎ ಎಮ್ ಲಿಮಿಟೆಡ್ ಅದು ವಡಪಲ್ನಲ್ಲೇ ಇದೆ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಆಫೀಸ್. ಅವರು ಎ ವಿ ಮೇಯಪ್ಪನ್ ನೋಡ್ಬಿಟ್ಟು ಈ ಥರ ನಮ್ಮ ಡಿಸ್ಟ್ರಿಬ್ಯೂಟರ್ ಬಂದಿದ್ದಾರೆ, ನಾನು ಮೀಟ್ ಮಾಡಬೇಕು ಅಂತಂದರು. ಅಲ್ಲಿಂದ ಮನೆ ಮೆಸೇಜ್ ಬಂತು, ಸರ್ ನಿಮಗೆ ಸಾಹೇಬ್ರು ಭೇಟಿ ಆಗ್ಬೇಕಂತೆ, ದೊಡ್ಡವ್ರು ಭೇಟಿ ಆಗ್ತಾರಂತ ಬರಬೇಕಂತ. ನಾನು ಮೊದಲನೇ ಸಾರ್ ಎ ವಿ ಮೇಯಪ್ಪನ್ ಅವ್ರು ಮೀಟ್ ಮಾಡೋದು. ನಮ್ಮ ತಂದೆಯವ್ರು ಬೇಕಾದಷ್ಟು ಮೀಟ್ ಮಾಡಿದೆ, ನಾನು ಮೀಟ್ ಮಾಡಲಿಲ್ಲ. ಹೋದೆ, ಕಮ್ ಕಮ್ ಅಂತೇಳಿ ಒಂದು ಸೋಫಾ, ಎರಡು ಕುರ್ಚಿ ಇದೆ, ಹಾಲು, ದೊಡ್ಡ ಹಾಲು ಯಾರೂ ಇರಲಿಲ್ಲ. ಕಮ್ ಕಮ್ ಅಂತ ಕೂರಿಸಿದ್ರು. ಕೂತ್ಕೊಂಡ ಮೇಲೆ ನಮಸ್ಕಾರ ಮಾಡಿ ಎಲ್ಲ, ಹೌ ಇಸ್ ಯುವರ್ ಫಾದರ್ ಎಲ್ಲ ಕೇಳಿದ್ರು. ಏನು ಮಾಡ್ತಾ ಇದ್ದೀರಿ, ಏನು ಪಿಕ್ಚರ್ ರಿಲೀಸ್ ಮಾಡಿದಿರಿ ಅಂತ ಅಂದರು. ಸರ್ ಭೂತ ಮಗ ಈ ಒಂದು ಪಿಕ್ಚರ್ ರಿಲೀಸ್ ಮಾಡಿದ್ವಿ. ವಾಟ್ ವಾಟ್ ಅಟ್ ಅಂತ ಅಂದರು. ಒನ್ ಮಿನಿಟ್, ಫಸ್ಟ್ ಯು ವಾಂಟ್ ಕಾಫಿ ಆರ್ ಟೀ ಅಂತ ಕೇಳೋದು. ನಾನು ಹೇಳಿದೆ ಕಾಫಿ ಸರ್ ಎಂದು ಅಷ್ಟೇ. ಹಾಂ, ವೈ ಯು ಟೆಲ್ ಮಿ ವಾಟ್ ಪಿಕ್ಚರ್ ಯು ಸೆಟ್ ಭೂತೈ ಮಗು ಅಯ್ಯು, ಯು ಪ್ಲೀಸ್ ಪ್ರೊನೌನ್ಸ್ ಒನ್ ಮೋರ್ ಟೈಮ್, ಭೂತೈ ಮಗು ಅಯ್ಯು ಸರ್ ಅಂದ. ಜಾನ್ ಒನ್ ಮಿನಿಟ್ ಅಂತ ಒಂದು ಸ್ಮಾಲ್ ಟೇಪ್ ರಿಕಾರ್ಡ್ ತೆಗೆದ್ರು. ಯು ಟೆಲ್ ಮಿ ಇನ್ ದಿಸ್ ಅಂತ ಅಂದ್ರು. ಭೂತೈ ಮಗು ಅಯ್ಯು ಅಂತ ಪಿಕ್ಚರ್ ರಿಲೀಸ್ ಆಗಿದೆ ಸರ್, ವಿಷ್ಣುವರ್ಧನ್ ಆಮೇಲೆ ದೊಡ್ಡ ಸಿದ್ಧಲಿಂಗ ಡೈರೆಕ್ಷನ್ನು, ಆಮೇಲೆ ಇನ್ನೊಬ್ರು ಲೋಕೇಶು ಎಂ ಪಿ ಶಂಕರ್ ಇವರೆಲ್ಲ ಇದ್ದ ಪಿಕ್ಚರ್ ಸರ್. ನೇಟಿವಿಟಿ ಇಸ್ ವೆರಿ ಗುಡ್, ನೇಟಿವಿಟಿ ಭಾಳ ಚೆನ್ನಾಗಿತ್ತು ಸರ್ ಅಂತ. ವೆರಿ ಗುಡ್, ಓಕೆ ಓಕೆ ಅಂತೆಲ್ಲ ಅದನ್ನು ನೋಟ್ ಡೌನ್ ಮಾಡಿಕೊಂಡ್ರು. ಅಷ್ಟೊತ್ತಿಗೆ ಕಾಫಿ ಬಂತು. ಅವರು ಒಬ್ಬರಿಗೆ ಯಾರಿಗೂ ಖರೀದಿ ಕಾಫಿ ಬೇಕು ಅಂತ ಹೇಳಲಿಲ್ಲ, ಮಾಡಲಿಲ್ಲ. ಬಟನ್ ಕಾಫಿ ಒಂದು ಟೀ ಒಂದು, ಅದು ಕಾಫಿ ಬೇರೆ ಒಂದು, ಕಾಫಿ ಒಂದು ಟೀ ಒಂದು, ಸಿಸ್ಟಮ್ಯಾಟಿಕ್ ಆ ತರ ಸಿಸ್ಟಮ್ಯಾಟಿಕ್ ಆ ತರ ಇಟ್ಕೊಂಡ್ರು. ಅಂತ ದೊಡ್ಡ ಮನುಷ್ಯ, ಅವ್ರಿಗೆ ಒಂದು ದೊಡ್ಡ ಚವರ್ಲೆಟ್ ಕಾರ್ ಇತ್ತು ಅವ್ರಿಗೆ. ಅವ್ರಿಗೆಲ್ಲ ಆದಮೇಲೆ ವೇರ್ ಯಾರು ಗೋಯಿಂಗ್ ಅಂತ ಕೇಳಿದ್ರು. ಸರ್ ಐ ಆಮ್ ಗೋಯಿಂಗ್ ಟು ಮೈಲಾಪುರ್, ಮೈ ಹೋಟೆಲ್ ರೂಮ್ ಸರ್, ಕಮ್ ಐ ವಿಲ್ ಡ್ರಾಪ್ ಯು ಅಂದರು. ಅವರು ಕಾರ್ನಲ್ಲಿ ಕೂಡಿಸ್ಕೊಂಡು ಅವರು ಅಲ್ಲಿಗೆ ಹೋಗ್ಬಿಟ್ಟು. ಆ ಮನುಷ್ಯನಿಗೆ ಅವಶ್ಯಕತೆ ಇಲ್ಲ, ಇನ್ನೊಂದು ಕತೆ ಯಾರಿಗೂ ಅವಶ್ಯಕತೆ ಇಲ್ಲ ನನಗೆ. ನಾವು ಬಹಳ ಸಣ್ಣ ಹುಡುಗರು ಆ ಟೈಮಲ್ಲಿ, ನಾವು ಬಹಳ ಅಂದ್ರೆ ಬಹಳ ಇಲ್ಲ ಇಲ್ಲ. ಆಮೇಲೆ ಎ ವಿ ಎಂ ಅಲ್ಲಿ ಕೇಳಿದ ವಿಷಯ ಬಾಬ್ಜಿ, ಇದು ಚೋರಿ ಚೋರಿ ಅಂತ ಒಂದು ಪಿಕ್ಚರ್ ಮಾಡೋರು, ರಾಜ್ ಕಪೂರ್ ನರ್ಗೀಸ್ ನರ್ಗೀಸ್. ಅವಾಗ ನರಸಿಂಹರಾಜ್ ಅವರು ಬಹಳ ಒಳ್ಳೆ ಪಾಪುಲರ್ ಆರ್ಟಿಸ್ಟ್, ಎಸ್ಪೆಷಲಿ ನರಸಿಂಹರಾಜ್ ಅಣ್ಣ ಅಂತಂದ್ಬಿಟ್ರೆ ಮುಗಿದೋಯ್ತು. ನರಸಿಂಹರಾಜ್ ಅವರು ಪಾಟ್ ಪಡಿಸಿದ್ರು ಅದ್ರೊಳಗಡೆ ಚೋರಿ ಚೋರಿ ಇಲ್ಲ, ಬಹಳ ಒಳ್ಳೆ ಅಂದ್ರೆ ಮೀನಿಂಗ್ ಫುಲ್ ಪಿಕ್ಚರ್. ಅವರು ಏನಪ್ಪ ಅಂತಂದ್ರೆ ಒಬ್ಬ ಕಲಾವಿದ ಇದ್ದಾರೆ ಅಂತಂದ್ರೆ ಈ ಕಲಾವಿದನ ಹತ್ರ ನಾ ಏನು ಮಾಡಿಸ್ಬೋದು. ಆಮೇಲೆ ಇನ್ನ ಒಂದು ಕೇಳಿದ್ದೆ ಮೇಯಪ್ಪ ಅವ್ರ ಬಗ್ಗೆ ಬಾಬ್ಜಿ, ನಾ ಇದು ಎಷ್ಟು ನಿಜಾನ ಸುಳ್ಳ ಗೊತ್ತಿಲ್ಲ, ನಾಳೆ ಪಿಕ್ಚರ್ ರಿಲೀಸ್ ಅಂತಂದ್ರೆ ಒಂದು ಸ್ವಲ್ಪ ಎಲ್ಲ ಟಿಕೆಟ್ ತಗೊಂಡು ಅವ್ರು ಮಾಡಿಸ್ಕೊಂಡು ಸಲೂನ್ ಅವ್ನಿಗೆ ಕೊಡ್ತಾರೆ, ಚಪ್ಪಲಿ ಹೋಗಿದ್ರೆ ಎಲ್ರಿಗೂ ಫ್ರೀ ಟಿಕೆಟ್ ಕೊಟ್ಟು ನಾಳೆ ಬಂದು ಹೇಳ್ಬೇಕಲ್ಲ ನಂಗೆ ಬೆಳಗ್ಗೆ ಬರ್ತೀನಿ ಅಂತ ಹೇಳೋರು. ಹಂಗ ಮಾತು ಅವ್ರನ್ನೆಲ್ಲ ಏನ ಹೇಳಿದ್ರೆ ಅದನ್ನ ಸರಿ ಮಾಡ್ತಾವ್ರು ಮತ್ತೆ ಅವರು ಆ ಒಂದು ಇದನ್ನ ಇಟ್ಕೊಂಡಿದ್ರು ಅವ್ರ ಒಂದು ಅವ್ರ ಇದರಲ್ಲಿ ಲೈಫ್ ಅಲ್ಲಿ ನಿಜ ಅದನ್ನ ಅಳವಡಿಸ್ಕೊಂಡಿದ್ರು. ಸಿನಿಮಾ ಚೆನ್ನಾಗಿ ಬರ್ಬೇಕು, ಸಿನಿಮಾ ಚೆನ್ನಾಗಿ ಬಂದಿದ್ದಾರೆ ಸರ್ ಮೆಡ್ರಾಸ್ ನಲ್ಲಿ ಆ ತರ ಇದನ್ನಲ್ಲಿ ಪಿ ವಿ ಪಿ ಸುಬ್ಬಾರಾವ್ ಅವರು ತೆಲುಗುನಲ್ಲಿ ಇಲ್ಲರ್ಕಂ ಪಿಕ್ಚರು ಸಸುರಾಲ್ ಅಂತ ತೆಗೆದ್ರು, ಭಾರ್ಯಾ ಬರ್ತಲ ಅನ್ನೋ ಪಿಕ್ಚರ್ ಅಮರಾಹಿ ಅಂತ ತೆಗೆದ್ರು. ದೇ ಆರ್ ದಿ ಸೂಪರ್ ಡೂಪರ್ ಹಿಟ್ಸ್, ವಿ ಆರ್ ದಿ ಲಕ್ಕಿಲಿ ವಿ ಆರ್ ದಿ ಡಿಸ್ಟ್ರಿಬ್ಯೂಟರ್ ಫಾರ್ ಇನ್ ದೋಸ್ ಹಿಂದಿ ಪಿಕ್ಚರ್ಸ್ ಆಲ್ಸೋ. ಅದೇ ಕನ್ನಡದಲ್ಲಿ ಬಂತು ಮಾಂಗಲ್ಯ ಬಲ್ಯ ಅಂತೇಳಿ, ಸಸುರಾಲ್ ಪಿಕ್ಚರ್ ಮಾಂಗಲ್ಯ ಬಲ್ಯ ಅಂತ ತೆಗೆದ್ರು, ಜಯಲಲಿತಾ ಆಕ್ಟ್ ಮಾಡಿದ್ರು ಅದನ್ನಲ್ಲಿ. ಆಮೇಲೆ ಜಮಿನಿ ವಾಸನ್ನು ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎಂತ ದೊಡ್ಡ ಮಹಾನ್ ವ್ಯಕ್ತಿ ಜಮಿನಿ ವಾಸನ್ನು, ಆತ ಕೊಟ್ಟಿದ್ದ ಸಿನಿಮಾಗಳು ಎಂತೆಂಥ ಪಿಕ್ಚರ್ಗಳು, ಯಾರು ಬೇಕಾದ್ರು ಮೇಲ್ ತಗೊಂಡವರು, ಯಾರು ಬೇಕಾದ್ರು ಕ್ಲೀನ್ ಅದೇ ತರ ಎಸ್ ಭಾವನಾರಾಯಣ, ಭಾವನಾರಾಯಣ ಅವರು ಮಾತು ಬಹಳ ಹೊರಟು, ಬಹಳ ಹೊರಟು ಅಂತಾನೆ ಬಹಳ ಹೊರಟು. ಯಾರು ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ ಮಾತಾಡ್ಬೇಕಾದ್ರೆ, ಅದು ಪರಿಸ್ಥಿತಿನೂ ನೋಡ್ತಾ ಇರ್ಲಿಲ್ಲ, 10 ಮಂದಿ ಇದಾರೆ ಅಂದ್ರೂ ನೋಡ್ತಿರ್ಲಿಲ್ಲ ಅಂತ ಮನುಷ್ಯ. ಅಂತ ಭಾವನಾರಾಯಣ ಎಂಥ ಅಂತ ಒಳ್ಳೆ ಪಿಕ್ಚರ್ ತೆಗೆದ್ರು, ಸಿಂಹ ಸ್ವಪ್ನ, ಆಮೇಲೆ ದೇವರ ಗೆದ್ದ ಮಾನವ, ಜಗದೇಕ ಇದು ಜಗದೇಕ ವೀರ, ಭಾವನಾರಾಯಣ ಬ್ರದರ್ನ ವೈ ವಿ ರಾವ್, ಇವ್ರ ಕಡೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದವರು ಪೂನ್ ಚಂದರ್ ರಾವ್, ಲಕ್ಷ್ಮೀ ಫಿಲಮ್ಸ್ ಪೂನ್ ಚಂದರ್ ರಾವ್ ಆಖರಿ ರಾಸ್ತ ಮಾಡಿದ್ರ ನಿರ್ಮಾಪಕರು. ಇವರು ಹೊರಕಡೆ ಬಿತ್ತು ಭಾವನಾರಾಯಣ. ಹಾ, ಅವರು ಒಂದು ಸಿಗಾರ್ ಇಟ್ಟು ಸೀರ್ತಾನೆ ಇರ್ತಿದ್ರು ಯಾವಾಗ್ಲೂ.
ಏನೇ ಇದ್ರು ಅವ್ರ ಮನೆ ಕಡೆ ಹೋಗಿ ನಾವು ಡಿಸ್ಕಸ್ ಮಾಡ್ಕೊಂಡು ಬರಬೇಕು. ಅವ್ರ ಕಡೆ ಏನು ಹೇಳಿದ್ರು ಅದನ್ನೇ ಮಾತಾಡ್ಕೊಂಡು ಬರುವುದು. ಅವ್ರ ಮಾತುಗಳಿಂದ ಬೈಗಳು ಬರ್ತಿದ್ವು ಅಷ್ಟೇ ಹೊರತು ಅವ್ರಿಗೆ ಮೆಚ್ಕೊಳ್ಳೋದು ಯಾವಾಗ ಬರ್ತಿರ್ಲಿಲ್ಲ. ಆದರೆ ಅವ್ರ ಹೃದಯ ಮಾತ್ರ ಭಾಳ ಒಳ್ಳೆಯ ಹೃದಯ. ಅವ್ರು ಒಂದೇ ಮಾತು ಅಂತ ಇದ್ರು ನಮಗೆ, ಏನೇ ನನಗೆ ಈ ವಯಸ್ಸದ ಸಂಬಂಧ ಭಾಳ ಚೆನ್ನಾಗಿ ಬರೆದು ಬಂದ್ಬಿಟ್ಟಿದೆ ಅಂತಂದ್ರು. ಏನು ಸರ್ ಏನಿದೆಯಾ, ನಾನು ತೆಲುಗು ಪಿಕ್ಚರ್ ತಗಂದ್ರೆ ಪೂರ್ಣ ಪಿಕ್ಚರ್ ವಿಜಯವಾಡ ಕಾಮರಾಜು ಕೊಡಬೇಕು, ಅವನು ವೈಶ್ಯನೇ ಆರ್ಯ ವೈಶ್ಯ. ಇಲ್ಲಿ ನಿನ್ನ ಕೊಡ್ಬೇಕಾದ್ರೆ ರಾಜು, ಅವನು ಆರ್ಯ ವೈಶ್ಯನೇ. ಇಲ್ಲಿ ನೋಡಿದ್ರೆ ಪಿಕ್ಚರ್ ಕೆ ವಿ ಗುಪ್ತಾ ಕೊಡ್ಬೇಕು, ಅವನು ಆರ್ಯ ವೈಶ್ಯನೇ. ನನಗೂ ಆ ತರ ಲಿಂಕ್ ಹಾಕ್ಬಿಟ್ಟಿದಾರಲ್ಲಪ್ಪ ಭಗವಂತ ಅಂತಿದ್ರು ಅವರು. ಏನ್ ಸಾರ್ ನಿಮಗೇನ್ ಕಮ್ಮಿ ಸಾರ್ ನಿಮಗೆ ಮಾಡ್ತಾ ಇದ್ರಣ್ಣ, ಇಲ್ಲಪ್ಪ ನಮ್ ಬಾಂಧವ್ಯ ಆಗಿದೆ ಅಂತಿದ್ರು. ಆಮೇಲೆ ಜಗಮೆಚ್ಚಿನ ಮಗ ತೆಗಿಬೇಕಾದ್ರೆ ಒಂದು ಇನ್ಸ್ಟೆನ್ಸ್ ಆಯ್ತು ಸರ್, ನನಗೆ ಬಂದು ಬನ್ನಿ ನೀ ಮಾತಾಡಬೇಕು ಅಂತಂದ್ರು. ನಾನು ಮನೆಗೆ ಹೋಗಿ ಕೂತ್ಕೊಂಡಿದ್ದೆ, ಜಗಮೆಚ್ಚಿನ ಮಗ ಕತೆ ಹೇಳ್ತಾರೆ ಇರು ಅಂತಂದ್ರು. ಯಾರು ಬರ್ತಾರೆ ಸರ್ ಅಂತಂದ್ರೆ, ಬರ್ತಾರೆ ಇರು 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 ಅಂತಂದ್ರು. ಹುಣಸೂರು ಕೃಷ್ಣಮೂರ್ತಿ ಅವ್ರು ಬಂದರು. ಏನ್ ಸರ್ ಹುಣಸೂರು ಕೃಷ್ಣಮೂರ್ತಿ ಬಂದ ಕತೆ ಹೇಳ್ತಾನೆ, ಹ್ಞೂ ಹೇಳಿ, ಇದೇ ಡೈರೆಕ್ಟ್ ಅವರು ಹೇಳ್ಬೇಕಲ್ಲ ಅಂತಂದ್ರು. ಸರಿ ಕೂತರು, ನಾನು ಅಲ್ಲಿ ಕೂತ, ಅವ್ರು ಕೂತೆ, ಕಾಫಿ ಟೀ ಎಲ್ಲ ಬಂತ, ಆಯ್ತಮೇಲೆ ಕತೆ ಹೇಳಪ್ಪ ಅಂತಂದ್ರು. ಕತೆ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ, ಹೇಳಿದ್ಮೇಲೆ ಭಾಳ ಚೆನ್ನಾಗಿ ಬಂತು ಕತೆ, ಚೆನ್ನಾಗಿದೆ ಸರ್ ಅಂದೆ. ಮುನ್ನರು ನೀನು ಕತೆ ಹೇಳಿದೆಯಲ್ಲ, ಫಸ್ಟ್ ಆಪ್ನಲ್ಲಿ ಹೀರೋ ತಂದೆ ಇರ್ತಂತಾನೆ ಅಂದ. ಹೌದು ಸರ್. ಎಷ್ಟೊತ್ತಿರ್ತಾನೆ ಅಂದರು ಸರ್? ನೇರ ಬಿಟ್ಟು ಒಂದು ಎರಡು ರೀಲು, ಎರಡು ರೀಲ್ ತನಕ ಅವನು ಇರ್ತಾನೆ. ಹಾಂ ಹಾಂ. ಯಾರು ಸೆಲೆಕ್ಟ್ ಮಾಡ್ಕೋಬೇಕಂತಿದ್ದಿ ಆ ಕ್ಯಾರೆಕ್ಟರ್ಗೆ? ನಾನೇ ಮಾಡ್ತೀನಿ ಸರ್. ಅವರು ಟಕ್ ಅಂತ ನಾನೇ ಮಾಡ್ತೀನಿ ಸರ್ ಆ ಕ್ಯಾರೆಕ್ಟ್ರು. ನೀನು ಮಾಡ್ಬೇಕಂತಿದ್ದೀಯಾ ನೀನು? ಅದಕ್ಕೋಸ್ಕರ ನೀನು ಎರಡು ರೀಲ್ ತನಕ ಹೀರೋ ಬರಬಾರ್ದಂಗೆ ಮಾಡ್ತೀಯಾ ನೀನು ಅಂತ ಅಂದರು. ಈ ಸ್ಟೋರಿನ ಆಗಿದೆ ಅಂದ. ಯಾರಾದರೂ ರಾಜ್ಕುಮಾರು, ಭಾರತಿ, ಎಂ ಪಿ ಶಂಕರು ಇಂಥವ್ರ ಆರ್ಟಿಸ್ಟ್ ನೋಡಿಕೊಂಡು ಜನ ಬರ್ತಾರ್ರಿ, ನಿಮ್ಮ ನನ್ನ ಮುಖ ನೋಡಿ ಯಾರು ಬರಲ್ಲ. ಚಿತ್ರ ಬಂದ್ರಿಗೆ ಆ ರಾಜ್ಕುಮಾರ್ ಜಲ್ದಿ ಬರೋವಂಗ ಮಾಡು ಅಂತ ಅಂದ್ರು. ಅಂದ್ರೆ ಅವಾಗ ಹಾಗಲ್ಲ ಸರ್, ಸ್ಕ್ರೀನ್ ಓಪನ್ ಮಾಡಿ ಸ್ವಲ್ಪ ಹೊತ್ತಿಗೆ ಹೀರೋ ಕಂಡು ಬರಬೇಕು, ಕಾಣ್ತಾ ಇದ್ರೆ ಜನಕ್ಕೆ ಹುಚ್ಚಿದ್ದು ಗಲಾಟೆಗಳಾಗಬೇಕು. ಹುಣಸೂರು ಹೇಳಿದ್ರು, ಇಲ್ಲ ಸರ್ ಆ ಕತೆಗೆ ಆಗಿದೆ ಅಂತ. ಅವ್ರು ಜಲ್ದಿ ಬರಲೇಬೇಕು, ಟೈಟಲ್ ಮುಗಿದ ಮೇಲೆ ಒಂದು ಐದು ನಿಮಿಷದಲ್ಲಿ ಕ್ಯಾರೆಕ್ಟರ್ ಹೋಗ್ಬೇಕು, ರಾಜ್ಕುಮಾರ್ ಕ್ಯಾರೆಕ್ಟರ್ ಬರಲೇಬೇಕು. ಆಮೇಲೆ ಫ್ಲಾಶ್ ಬ್ಯಾಕ್ ಅಲ್ಲಿ ಹೇಳ್ಕೊಳಿ ಕತೆ ಹೇಳ್ಕೋ. ಅದ ಅದು ಅವ್ರು ಒಪ್ಪಲಿಲ್ಲ. ಹಂಗಾದ್ರೆ ನನಗೆ ಬೇಡ ಸರ್, ಬಿಟ್ಬಿಡು, ನೀನು ಮಾಡೋದು ಬೇಡ, ನೀನು ಡೈರೆಕ್ಷನ್ ಮಾಡು ಅಷ್ಟೇ ಅಂತಂದ್ರು. ನಾನು ಸರ್ ಏನು ಸರ್ ಬೇಜಾರು ಮಾಡ್ಕೊತಾರೆ ಸರ್ ಅಂತಂದೆ ನಾನು. ಸುಮ್ಮನೆ ನಿನಗೆ ಗೊತ್ತಿಲ್ಲ ನೋಡು ಸರ್, ನೀನು ಆ್ಯಕ್ಟ್ ಮಾಡೋದು ಬೇಡ, ನೀನು ಡೈರೆಕ್ಷನ್ ಮಾಡು, ಬೇರೆಯವ್ರಿಗೆ ಯಾರಿಗಾದರೂ ಹಾಕು ಅಂದ್ರು. ಅಶ್ವತ್ ಅವತ್ತು ಅಶ್ವತ್ ಹಾಕಿದ್ರು. ಅವ್ರು ನೆಕ್ಸ್ಟ್ ಡೇ ಮತ್ತು ಕತೆ ಮಾಡ್ಕೊಂಡು ಬಾ ನೀನು ಅಂದರು. ನಾನು ನೋಡಿ ಬಾಬ್ಜಿ ನೀನು ನೆಕ್ಸ್ಟೇ ಬಾ, ನೀನು ನಾಳೆ ಬರಬೇಕು ಅಂತಂದ್ರು. ಆಯಿತು ಸರ್ ಅಂತೇಳಿ ನಾನು ನೆಕ್ಸ್ಟ್ ಡೇ ನಾನು ಮತ್ತೆ ತಿರುಗಾ ಹೋದಾಗ ಈ ಚೇಂಜ್ ಹಿಡ್ದು ಆ ಸ್ಟೋರಿ ಎಲ್ಲ ಚೇಂಜ್ ಮಾಡಿ ಇಮ್ಮಿಡಿಯೇಟ್ ಆಗಿ ತೊಗೊಂಬಂದು ಮಾಡಿದ್ರು. ಹಾಂ, ಹೀಗೆ ಸರಿಯಾಗಿದೆ, ಈಗ ಮುಹೂರ್ತ ಮಾಡುವ ಅಂತದ್ದು. ಯಾಕೆಂದರೆ ಅದು ಮುಹೂರ್ತ ಮಾಡಬೇಕಾದ್ರೆ ವಿಜಯ ವಾಹಿನಿ ಸ್ಟುಡಿಯೋದಲ್ಲಿ ಮುಹೂರ್ತ ಸೆಟ್ ಒಂದು ದೊಡ್ಡ ಸೆಟ್ ಹಾಕಿ ಶೂಟಿಂಗ್ ಎಲ್ಲ ಮಾಡಿ ರಾಜ್ಕುಮಾರ್ ಅವರು ಹೊರಗಡೆ ಗಿಡದ ತಗಡೆ ನಿಂತುಕೊಳ್ತಿದ್ರು. ನಾನು ನೋಡಿ ಬನ್ನಿ ಬಾಬ್ಜಿ ಅವರೇ ಚೆನ್ನಾಗಿದ್ದೀರಿ ಅಂತಂದ್ರು. ಹೇಗಿದೆ ಕತೆ ಕೇಳಿದ್ರಲ್ಲ ಅಂತ ಆದರು. ಮಹಾನುಭಾವ ಚೆನ್ನಾಗಿದೆ ಸರ್ ಕತೆ, ನಿಮ್ಮ ಮೇಲೆ ನಡೆಯುತ್ತೆ ಅಂದ. ಹೌದಾ, ವೆರಿ ಗುಡ್ ಅಂತಂದ್ರು ಅವ್ರು. ಆ ಮಹಾನುಭಾವ ಈಗ ನೆನೆಸ್ಕೋಬೇಕು ಸರ್, ಅವ್ರು ಅವ್ರಿಗೆ ಅವ್ರ ಮರ್ಯಾದೆ ಅಬ್ಬಬ್ಬಬ್ಬಬ್ಬಿ. ನಾವು ಚಿತ್ರರಂಗದವರು, ನಾವು ಬಾಬ್ಜಿ ಸಾವಿರ ಮಾತಾಡ್ತಿರ್ತೀವಿ ವಿಷಯನ. ರಾಜ್ಕುಮಾರ್ ಅಬ್ಬಬ್ಬ, ರಾಜ್ಕುಮಾರ್ ಇರ್ಬೋದು, ಉದಯ ಕುಮಾರ್ ಇರ್ಬೋದು, ಕಲ್ಯಾಣ್ ಕುಮಾರ್, ಕಲ್ಯಾಣ್ ಕುಮಾರ್, ಎಂ ಜಿ ಆರ್, ಶಿವಾಜಿ ಗಣೇಶನ್, ರಾಜೇಂದ್ರ ಕುಮಾರ್, ಸುನೀಲ್ ದತ್ ಎಂತ ಮಹಾನ್ ನಟ ಅಂತಂದ್ರೆ ಅವ್ನು ನಡೆಸ್ತಿದ್ದ ಅವ್ರ ದರ್ಬಾರು ಅವೆಲ್ಲ ನೆನ್ಸ್ಕೊಂಡಾಗ ಇವತ್ತು ನಾವ್ ಇವತ್ತು ಚಿತ್ರರಂಗದಲ್ಲಿ ಯಾರು ಇಲ್ಲ ಅಂತ ಹೇಳ್ಬೋದು ಆ ಮಟ್ಟಕ್ಕೆ. ಅಯ್ಯೋ ಯಾರಿದ್ದಾರೆ ಇವತ್ತು, ಯಾರು ಆ ಮಟ್ಟಕ್ಕೆ ಬಂಕ್ ಆಗೋದೇ ಇಲ್ಲ. ಆ ಚಿತ್ರಗಳು ಬರೀ ಸುನೀಲ್ ದತ್ ಒಂದು ಡಬ್ಬಿಂಗ್ ಥಿಯೇಟರ್ ಮಾಡಿದ್ರು ಕೇಳಿ ಇವ್ರ ಯಾವ ತರ ಬಾಂಬೆಲಿ ನೋಡಿದ್ರು ಯಾರು ಡಬ್ಬಿಂಗ್ ಥಿಯೇಟರ್ ಅಂತ ಹೇಳಕ್ಕಾಗಲ್ಲ. ಮೇಲೆಲ್ಲ ಗಾರ್ಡನ್ನು ನಮ್ಗೆ ಇಳಿದು ಕೆಳಗಡೆ ಹೋಗ್ಬೇಕು, ಕಾರ್ನಲ್ಲಿ ಇಳ್ತೀವಿ, ಕೆಮೂರ್ತಿ ಕೆಳಗಡೆ ಇಳ್ದೀವಿ, ನೆಲಮಾಳಿಗೆ ಒಳಗಡೆ ಹೋದ್ರೆ ಅಲ್ಲಿ ಥಿಯೇಟ್ರು ಯಾರು ಗೊತ್ತೇ ಆಗಲ್ಲ. ಅವಾಗ ಆ ತರ ಮಾಡಿದ ಮನುಷ್ಯ ಸುನೀಲ್ ದತ್ ಅಂತವ್ರವ್ರು, ಅಂತ ಮಹಾನ್ ಕಲಾವಿದ್ರು, ಅಂತ ಮಹಾನ್ ಸಿನಿಮಾ ಅನ್ನೋ ಆಸೆ ಇಟ್ಕೊಂಡ್ರು ರಾಜ್ ಕಪೂರ್ ಅವ್ರು ಎಂತೆಂತ ಮಹಾನ್ ಕಲಾವಿದ್ರು. ಅವರು ಅಂತ ಪಿಕ್ಚರ್ ತೆಗೆದ್ರು, ಎಂತ ದೊಡ್ಡ ದೊಡ್ಡ ಪಿಕ್ಚರ್. ಅವ್ರ ಬ್ರದರ್ ಎಲ್ಲ ವೈವಿರಾವ್,
ಅವರು ವೈಭವ ಹೊರಗಡೆ ಬಂದು ಅವರು ಪಿಕ್ಚರ್ಗಳು ಎಷ್ಟೆಷ್ಟು ಪಿಕ್ಚರ್ ತಗದ್ರು ನೋಡ್ಲಿಕ್ಕೆ ಮನುಷ್ಯ ಬಹಳ ಗಂಭೀರವಾಗಿ ಕಾಣಿದ್ರು. ಮಾತಾಡಿ ನೋಡಿದ್ರೆ ಒಂದು ಚಿಕ್ಕ ಮಗು ಮಾತಾಡ್ದಂಗೆ ಮಾತಾಡ್ತಾನೆ ವೈಭವ. ನನಗೆ ಹಬ್ಬ ನಿಜವಾಗ್ಲೂ ಬಹಳ ಒಳ್ಳೆ. ನರಸಿಂಹರಾಜು ಬಾಲಣ್ಣ ಇಬ್ರು ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ಬಿಟ್ರೆ ಇವನ್ನ ನಿರ್ದೇಶಕರಿಗೆ ನಾ ಏನ್ ಹೇಳಿದೀನಿ, ನಾ ಏನ್ ಮಾಡಿದೀನಿ ತಡವತ್ಕೋಬೇಕು. ಆ ತರ ಅವರಿಬ್ರು ಪರ್ಫಾರ್ಮೆನ್ಸ್ ಕೊಡ್ತಿದ್ದಂತ ಕಲಾವಿದ್ರು ನಮ್ಮಲ್ಲೆಲ್ಲ. ಅದೇ ತರ ಎಲ್ ಶ್ರೀನಿವಾಸ್, ಎಲ್ ಶ್ರೀನಿವಾಸ್ ವಂಡರ್ಫುಲ್ ಮ್ಯಾನ್. ಅವ್ರು ಮಾಡಿದ್ದ ಪಿಕ್ಚರ್ಗಳು ಕೆಲವೊಂದು ಪಿಕ್ಚರ್ಗಳು ಇದಾವೆ ಪುಟ್ಟಣಗನಗಳ ಡೈರೆಕ್ಷನ್ದಲ್ಲಿ, ರಾಜ್ಕುಮಾರು, ಬಿ ಸರೋಜಾದೇವಿ, ಮಲ್ಲಮ್ಮನ ಪವಾಡ, ಮಲ್ಲಮ್ಮನ ಪವಾಡ, ಇನ್ನೂ ಬಹಳ ಪಿಕ್ಚರ್ಗಳು ಮಾಡಿದ್ದಾರೆ. ಆ ಪಿಕ್ಚರ್ಗಳನ್ನು ನೋಡ್ತಾ ಇದ್ರೆ ಅಯ್ಯೋ ಅಯ್ಯೋ ಬಹಳ ಒಳ್ಳೆ ಮನುಷ್ಯ. ಅವನು ಒಂದು ವೆರಿ ಗುಡ್ ಪ್ರೊಡ್ಯೂಸರ್, ಸಿಸ್ಟಮೆಟಿಕ್ ಪ್ರೊಡ್ಯೂಸರ್ಸ್ ಇವರೆಲ್ಲ ಹೇಳೋದು. ಇವರು ಎಂ ಪಿ ಶಂಕರ್, ಎಂ ಪಿ ಶಂಕರ್ ಅಟ್ಲೀಸ್ಟ್ ಎಂ ಪಿ ಶಂಕರ್ ನಮ್ಮ ಭಾಗದವರು, ಕರ್ನಾಟಕದವರು. ಮೆಡ್ರಾಸ್ ನಲ್ಲಿ ತೆಗೆಯುವಂತವ್ರು ನಾನು ಹೇಳೋದಂದ್ರೆ ಇವರು ಜಿ ಕೃಷ್ಣಮೂರ್ತಿ, ವೀನಸ್ ಕೃಷ್ಣಮೂರ್ತಿ ಅವರು, ಅವ್ರ ಬ್ರದರ್ ಜಿ ರತ್ನಮಯ್ಯರ್ ಅಂತ. ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ಫಾರ್ ಕನ್ನಡ. ಚೂರಿ ಚಿಕ್ಕಣ್ಣ, ಆಮೇಲೆ ರೌಡಿ ರಂಗಣ್ಣ ಈ ಪಿಕ್ಚರ್ ತೆಗಿತಿದ್ರು. ಅವ್ರಿಗೆ ರಾಮಮೂರ್ತಿ ಅಂತ ಒಬ್ರು ಇದ್ರು, ಆ ರಾಮಮೂರ್ತಿ ಜೊತೆಲಿ ಅವ್ರ ಹೆಸರ ಮೇಲೆ ಇಟ್ಕೊಂಡು ಪಿಕ್ಚರ್ ಮಾಡ್ತಿದ್ರು. ಆ ಮನುಷ್ಯನೂ ಅಷ್ಟೇ, ಪಾಪ ಅವ್ರಿಗೆ ಗ್ಯಾಂಗ್ರೇನ್ ಹಿಂಗೆ ಕಾಲು ತೆಗೆದು ಬಿಟ್ಟಿದ್ದಾರೆ. ಆದರೂ ಆಫೀಸ್ಗೆ ಬರೋನು ಆ ಮನುಷ್ಯ, ಬಂದು ಕೂತ್ಕೊಂಡು ನಮ್ಮ ಕಡೆ ಬಂದು ಕೂತ್ಕೊಂಡು ಏನು ಯಾರ ಏನು ಹೇಗೆ ಏನು ಎಗ್ರಿಮೆಂಟ್ ಮಾಡಿ, ಎಗ್ರಿಮೆಂಟ್ ಮಾಡಿ ಕೊಟ್ಟು ಕಳಿಸಿ ಪಿಕ್ಚರ್ ಕರೆಕ್ಟ್ ಟೈಮ್ಗೆ ಟೈಮ್ಗೆ ಎಲ್ಲ ಅದು ಪ್ರಿಂಟು ಪಬ್ಲಿಸಿಟೀಸ್ ಎಲ್ಲ ಬರ್ತಾ ಇತ್ತು. ಅವ್ರಿಗೆ ಇಬ್ರು ಗಂಡು ಮಕ್ಕಳು, ಒಬ್ಬನು ಜಿ ವೆಂಕಟೇಶ್ವರನ್, ಇದು ವೆರಿ ಬಿಗ್ಗೆಸ್ಟ್ ಆಡಿಟರ್ ಅಂಡ್ ಫೈನಾನ್ಸರ್ ಜಿ ವೆಂಕಟೇಶ್ವರನ್. ನಮ್ಮ ದ್ವಾರಕೇಶ್ ಅವ್ರಿಗೂ ಎಲ್ಲ ಬಹಳ ಫೈನಾನ್ಸ್ ಮಾಡಿ, ಸುಜಾತ ಕಂಬೈನ್ಸ್, ಸುಜಾತ ಕಂಬೈನ್ಸ್ ಅವ್ರ ಎಂಟಿನೇ ಶಿ ಇಸ್ ಮೇಂಟೈನಿಂಗ್ ಇನ್ ಆಫೀಸ್ ಎವ್ರಿಥಿಂಗ್. ಅವರು ಅವರು ನಮ್ಮ ಮಣಿರತ್ನಮ್ಮ ಅವ್ರ ಅಣ್ಣ, ತಮ್ಮ ಮಣಿರತ್ನಮ್ಮ ವೆಂಕಟೇಶ್ವರ ದೊಡ್ಡವನು, ಮಣಿರತ್ನಮ್ ಸಣ್ಣವ್ರು ಆ ತರ ಅವ್ರು ಇದ್ರು. ಅವ್ರು ಅವ್ರಿಗೆ ಅವರು ಜಿ ವಿ ಅವ್ರು ಹೆಂಗಪ್ಪ ಅಂದ್ರೆ ಒಂದು ಎರಡು ಲೈನ್ ಕತೆ ಕೇಳ್ತಾ ಇದ್ದಿದ್ದು ಅವರು. ಕತೆ ಕೇಳಿ ಸರಿಯಪ್ಪ ಈ ಪಿಕ್ಚರ್ ನಮ್ದು ಹೋಗಪ್ಪ ಅಟ್ಟೆ ಹೇಳ್ತಾ ಇದ್ದಿದ್ದು ಅವ್ರಿಗೆ. ಅವರಲ್ಲಿ ಆ ಒಂದು ಶಕ್ತಿ ಇತ್ತು ಅವ್ರಿಗೆ, ನಿರಾಣಬರವಾಗಿ ಇರ್ತಿದ್ರು ಸರ್. ಎಲ್ಲೂ ಗರ್ವ ಒಂದು ಅಹಂ ಅನ್ನೋದು ಇಲ್ಲೂ ಇಲ್ಲ. ಯಾವತ್ತು ಧರ್ಮ ಜೋರು ಮಾತಾಡೋದು, ಯಾರಿಗೋ ಬೈಯೋದು, ಯಾರಿಗೋ ನೋವು ಮಾಡೋದು, ಅದೇ ಲೆವೆಲ್ ಅಲ್ಲಿ ಇದ್ದವರು ಭಗವಾನ್ ದೊರೈ.